मूडल कोणगल किरे ख्यातिया आत्मीय गेळेयरद राम प्रसाद रवरु संगीत संयोजने गीत रचने स्वतः तावे हाडिरुवंत ई गीतेयन्न केळिदे नानु ईगिन काळदल्लि हुट्टिदवरु हेत्त तंदे तायिगळन्न मरेयुवंत दिनगळु बर्ता इदावे ಆದರೆ ದೂರದಲ್ಲಿರುವಂತ ಅಮೆರಿಕದ ನನ್ನ ಗೆಳೆಯರ ಬಗ್ಗೆ ಈ ಹಾಡನ್ನು ರಚನೆ ಮಾಡಿ ಅವರಲ್ಲಿ ಇನ್ನು ವಿಶೇಷವಾದಂತ ಸ್ವಾಭಿಮಾನವನ್ನು ತುಂಬಿದಿರಲ್ಲ ತುಂಬಿಸಿಕೊಂಡಿದ್ದಾರಲ್ಲ ಅವರಿಗೆಲ್ಲರಿಗೂ ಕೂಡ ಕರ್ನಾಟಕದ ಜನತೆಯ ಪರವಾಗಿ ಅವರನ್ನು ಅಭಿನಂದಿಸುತ್ತೇನೆ ಇದು ಒಂದು ಸ್ವಾಭಿಮಾನ ಏಕೆ ಅಂತ ಹೇಳಿದ್ರೆ ಏನನ್ನು ಮರೆತರೂ ಕೂಡ ನಾನು ಹುಟ್ಟಿದೂರು ನಾನು ಹುಟ್ಟಿದ ಭಾಷೆ ನನ್ನ ನೆಲ ಜಲ ಇದನ್ನು ಮರೆಯೋ ಅಂತ ಪರಿಸ್ಥಿತಿಯಲ್ಲಿ ಅಲ್ಲಿಯೇ ಕನ್ನಡಿಗರಿಲ್ಲ ಆದರೆ ಇಲ್ಲಿರೋರು ಅದನ್ನೆಲ್ಲ ಮರೀತಾ ಇದ್ದಾರೆ ಅದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ನಿಮ್ಮಲ್ಲಿರುವ ಆ ಒಂದು ಸ್ವಾಭಿಮಾನಕ್ಕೆ ಇಲ್ಲಿಂದನೇ ನನ್ನ ಒಂದು ದೊಡ್ಡ ಸಲಾಮ್ ಇರಲಿ ಆ ಅಭಿಮಾನ ಬೇಕು ಆ ಸ್ವಾಭಿಮಾನ ಬೇಕು ಅದನ್ನು ನೀವೆಲ್ಲರೂ ಕೂಡ ಮೈಗೂಡಿಸ್ಕೊಂಡು ಈ ಒಂದು ಗೀತೆಯನ್ನು ಕನ್ನಡದ ಮೇಲೆ ಬರೆದಿದ್ದೀರ ಅದನ್ನು ಬರೆಯೋದ್ರ ಜೊತೆಗೆ ಆ ಕೆಲವು ತುಣುಕುಗಳನ್ನು ನೀವು ಹಾಕಿದಿರಲ್ಲ ನಮ್ಮ ಸಂಸ್ಕೃತಿ ನಮ್ಮ ಕರ್ನಾಟಕದ ವೈಭವ ಮತ್ತು ಈ ನಾಡಿನ ಶ್ರೇಷ್ಠ ಸಾಂಸ್ಕೃತಿಕ ರಾಯಭಾರಿ ರಾಜ್ಕುಮಾರ್ ಅವರನ್ನ ಹಾಡಿನಲ್ಲಿ ತಂದಿದ್ದೀರಾ ಅಲ್ಲಿಯ ಮಕ್ಕಳು ವಿಶೇಷವಾಗಿ ಆ ಸಣ್ಣ ಸಣ್ಣ ಮಕ್ಕಳು ಮಧ್ಯಮದ ವರ್ಗದವರು ಹಿರಿಯರು ಎಲ್ಲರೂ ಸೇರಿ ಈ ಒಂದು ಗೀತೆಗೆ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ದೀರಾ ಅದು ನನಗೆ ಖುಷಿಯಾಯಿತು ನಾವು ಯಾವಾಗ ಬಂದರೂ ಆ ಕಡೆ ಬಂದಾಗ ನಮಗೆ ತಟ್ ಅಂತ ಹೊಳೆಯೋದೆ ನಮ್ಮ ಜನ ನಮ್ಮವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅವ್ರ ಜೊತೆ ಮಾತನಾಡಬೇಕು ಅವ್ರ ಜೊತೆ ಒಂದು ದಿನ ಕಾಲ ಕಳೆಯಬೇಕು ಅನ್ನೋ ಒಂದು ಪ್ರೀತಿ ನಮಗೆ ಬರುತ್ತೆ ಹಾಗೆ ಅಲ್ಲಿರುವಂಥ ಅಮೇರಿಕನ್ನ ಕನ್ನಡಿಗರಿಗೂ ಕೂಡ ಯಾರಾದರೂ ಕರ್ನಾಟಕದಿಂದ ಹೋದರೆ ಅವ್ರನ್ನ ನೋಡಬೇಕು ಅವರನ್ನು ಪ್ರೀತಿಸಬೇಕು ಅವರನ್ನು ಕರ್ಕೊಂಡೋಗಿ ಅಲ್ಲಿ ಯಾವ್ಯಾವ ಒಳ್ಳೊಳ್ಳೆ ಸ್ಥಳಗಳಿದೆಯೋ ಅಲ್ಲಿ ಅವೆಲ್ಲವನ್ನ ತೋರಿಸ್ಬೇಕು ಅನ್ನೋದು ಅವರ ಒಂದು ಪ್ರೀತಿ ಇದನ್ನೆಲ್ಲ ನೋಡಿದಾಗ ನನಗನ್ಸುತ್ತೆ ಎಲ್ಲ ಒಂದು ಕಡೆ ಇಡೀ ಕರ್ನಾಟಕದ ಕನ್ನಡಿಗರಿಗೂ ಒಂದು ರೀತಿಯ ಸ್ವಾಭಿಮಾನ ಅಭಿಮಾನ ಯಾವತ್ತೂ ಇರುತ್ತೆ ಅದನ್ನು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ ನಾವು ಮತ್ತು ನನ್ನ ಗೆಳೆಯ ವೀರೇಶ್ ಅವರು ಆ ಅಮೆರಿಕಾಗೆ ಒಂದು ಸಂದರ್ಭದಲ್ಲಿ ಭೇಟಿ ಕೊಟ್ಟಾಗ ಅಲ್ಲಿರುವಂಥ ನಮ್ಮ ಸ್ನೇಹಿತರು ಕನ್ನಡಿಗರು ಯಾವ ರೀತಿ ನಮ್ಮನ್ನು ನಡೆಸ್ಕೊಂಡ್ರು ಅಂದರೆ ಅದನ್ನು ಇಲ್ಲಿ ಅವತ್ತು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ನೀವೆಲ್ಲರೂ ಸೇರಿ ಈ ಒಂದು ಗೀತೆಗೆ ಕೈ ಜೋಡಿಸಿದ್ರೆ ಎಲ್ರಿಗೂ ನಾನು ವಿಶೇಷವಾಗಿ ಅಲ್ಲಿರುವಂಥ ಅಮೆರಿಕನ್ ಕನ್ನಡಿಗರಿಗೆ ನಾನು ನಿಮ್ಮಲ್ಲಿ ಆ ಅಭಿಮಾನ ನಾನು ಯೋಚನೆ ಮಾಡಿದೆ ಕೂತ್ಕೊಂಡು ಯಾಕೆ ಅಮೇರಿಕಾದಲ್ಲಿ ಜೀವನ ಮಾಡ್ತಾಯಿದ್ರೆ ಅಲ್ಲಿ ಸಂಸ್ಕೃತಿಗೆ ಹೊಂದಿಕೊಂಡು ಹೋಗ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೆ ಇಲ್ಲ ನಿಮ್ಮ ಮನೆಯಲ್ಲಿ ಕೂತು ಆ ಮಕ್ಕಳಿಗೆ ಕನ್ನಡದಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದೀರಲ್ಲ ಕನ್ನಡವನ್ನು ಉಳಿಸೋವಂಥ ಕೆಲಸವನ್ನು ನಿಮ್ಮ ಮಕ್ಕಳಿಗೆ ಮಾಡ್ತಾಯಿದ್ದೀರಲ್ಲ ಅದು ನನಗೆ ವಿಶೇಷವಾಗಿ ಭಾಳ ದೊಡ್ಡ ಮಟ್ಟದ ಒಂದು ಅಭಿಮಾನ ನಿಮ್ಮ ಮೇಲೆ ಬಂತು ಹಾಗಾಗಿ ನಾವು ನೀವು ಎಲ್ಲರೂ ಸರಿ ನಾವಿರೋವರೆಗೆ ನಮ್ಮ ಉಸಿರಿರೋವರೆಗೆ ಕನ್ನಡವನ್ನು ಕರ್ನಾಟಕವನ್ನು ಬೆಳೆಸುವಂಥ ಕೆಲಸ ಕನ್ನಡವನ್ನು ಉಳಿಸುವಂಥ ಕೆಲಸ ಭಾಷೆಯನ್ನು ನಮ್ಮ ಮಕ್ಕಳ ಜೊತೆಗೆ ಸುತ್ತಮುತ್ತ ಇರುವಂಥ ಎಲ್ಲ ಕನ್ನಡೇತರರಿಗೆ ಈ ಒಂದು ಕನ್ನಡದ ವೈಭವವನ್ನು ಹೇಳ್ಕೊಡೋಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಾ ಎಲ್ರಿಗೂ ನಾಡಿನ ಜನತೆಯ ಪರವಾಗಿ 66ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿರುವಂಥ ಈ ಸಂದರ್ಭದಲ್ಲಿ ವಿಶೇಷವಾಗಿ ತಮ್ಮೆಲ್ರಿಗೂ ಗೌರವಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹೀಗೆ ನಿಮ್ಮ ಕನ್ನಡದ ಸೇವೆ ಸದಾ ಮುಂದುವರಿಯಲಿ ನಮಸ್ಕಾರ